ಬೆಳಕಿನ ಜಾವ 2 ಗಂಟೆ 2:30 ಏನೋ ಹಾಕಿದ ತಕ್ಷಣ ಟಿವಿ ಹಾಕಿದ ತಕ್ಷಣ ನಿಮಗೆ ಅನ್ಸಿರ್ಬೋದು ಏನಪ್ಪ ಹಿಂಗೆ ಬರ್ತಿದ್ದಾರೆ ಜನ 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 ಅಂತ ಅಭಿಮಾನ ಹಾಗೆ ಆದರೆ ಅಭಿಮಾನದಲ್ಲಿ ಒಂದು ದುರ್ಘಟನೆ ಕೂಡ ನಡೆದೋಯಿತು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಡೆದಿರುವಂಥ ದುರ್ಘಟನೆ ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯೊಬ್ಬರು ಅಯ್ಯೋ ನೇಣಿಗೆ ಶರಣಾಗ್ಬಿಟ್ಟಿದ್ದಾರೆ ರಾಹುಲ್ ಗಾಡಿವಡ್ಡರ ಅನ್ನೋ ಯುವಕ ಆತ ಬೆಳಗಾವಿ ಜಿಲ್ಲೆಯವನು ಅಥಣಿ ಪಟ್ಟಣ ಆತಂದು ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ನೇಣಾಕೊಂಡ್ಬಿಟ್ಟಿದ್ದಾನ ಆತ ಅಪ್ಪು ಬದುಕಿಲ್ಲ ನಾನು ಯಾಕಿರಬೇಕು ಇನ್ನು ಬಲಭಾಗದಲ್ಲಿ ಅಯ್ಯೋ ಯಂಗ್ಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ಬೆಳಗಾವಿ ಜಿಲ್ಲೆ ಓ ಅಯ್ಯೋ ಓ ಬಟ್ ಏನು ಬೇಜಾರಾಗುತ್ತೆ ಸರ್ ಒಂದು ಯಾವುದನ್ನು ಕೂಡ ಹರೀಶ್ನ ಹೇಳ್ತೀನಿ ಆವೇಶಕ್ಕೆ ಒಳಗಾಗಬಾರ್ದು ಓಕೆ ಇವತ್ತೊಂದು ದಿವಸ ಅವರು ಸರ್ ಇನ್ನೊಂದು ಮಾಹಿತಿ ಬಂತು ಸರ್ ಇದು ಬೇಜಾರೇ ನಮಗೆ ಪುನೀತ್ ಅಭಿಮಾನಿಗಳಿಬ್ಬರು ಆತ್ಮಹತ್ಯೆಗೆ ಶರಣಾಗಿರ ಸರ್ ಸಿಂಧನೂರಿನ ಆರಾಪುರದ ಬಸನಗೌಡ 22 ವರ್ಷ ಸರ್ ಯಾಪಲ ವರ್ವಿಯ ಮೊಹಮ್ಮದ್ ರಫಿ ಅಯ್ಯೋ 25 ವರ್ಷ ಓ ಮೈ ಗಾಡ್ ಏನು ಇವತ್ತೊಂದು ದಿವಸ ಈ ನ್ಯೂಸ್ ಕೇಳೇನೆ 3 ಜನ ಹೋದ್ರು ಅಂದ್ರೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯತ್ನಿಸಿದ್ದಾರೆ ಒಂದಿಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ ಯಾ ಮಾಡ್ಕೊಳಕ್ಕೆ ಪ್ರಯತ್ನಿಸಿದವರು ಆದಷ್ಟು ಬೇಗನೆ ಚೇತರಿಸ್ಕೊಳ್ಳಿ ಚೇತರಿಸ್ಕೊಂಡು ಪುನಃ ಅವರು ಮಾಮೂಲಿಯಾಗಿ ಬಂದು ಅಪ್ಪು ಪಿಕ್ಚರ್ಗಳನ್ನ ನೋಡಿಕೊಂಡು ಅಪ್ಪನ ನೆನೆಸ್ಕೋತಾ ಆರಾಮವಾಗಿ ಜೀವನ ಸಾಗಿಸ್ಲಿ ಇನ್ಮೇಲೆ ಈ ಕಾರ್ಯಕ್ರಮ ನೋಡ್ತಿರೋರು ಯಾರೂ ಕೂಡ ಇಂಥ ಆವೇಶಕ್ಕೆ ಒಳಗಾಗಬೇಡಿ ಓಕೆ ಆಗುತ್ತೆ ಇವೆಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ರೀತಿಯಾಗಿದ್ದವ್ರು ಎಲ್ಲರೂ ಹೊರಟೋಗ್ತಾರೆ ನಮ್ಮ ಪ್ರೀತಿಯಾಗಿದ್ದ ಅಪ್ಪ ಅಮ್ಮ ಹೆಂಡತಿ ಮಕ್ಕಳುಗಳು ಎಲ್ಲರೂ ಹೊರಟೋಗ್ತಾ ಇದ್ದಾರೆ ಎಲ್ಲ ಹೊರಟೋಗ್ತಿರೋ ಆ ನಾವೆಲ್ಲ ಸಹಿಸಿರ್ತೀವಿ ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಇದು ಅಭಿಮಾನ ಇದು ಈ ಅಭಿಮಾನ ಇದೆಯಲ್ಲ ಇದು ಓನ್ಲಿ ಕೊಡಕ್ಕೆ ಸಾಧ್ಯವಾಗಿರೋದು ಅಭಿಮಾನಿಗಳಿಗೆ ಮಾತ್ರನೇ ಇನ್ಯಾತಕ್ಕೆ ಆತ ನನ್ನ ತಂದೆ ತಾಯಿ ಹೋದ್ರೂ ಪರವಾಗಿಲ್ಲ ಅಂತ ಇದ್ಕೊಂಡವರು ಈತ ಹೋದ ತಕ್ಷಣನೇ ತಮ್ಮ ಜೀವನೇ ಬೇಡ ಅಂತ ಹೇಳಿಬಿಟ್ಟು ಅವರೂ ಕೂಡ ಈ ಪರಮಾತ್ಮನ ಜೊತೆ ಪರಮಾತ್ಮನಿಗೆ ಹೊಟ್ಟೋದ್ರು ಅಂತ ಹೇಳಿದ್ರೆ ನಿಜವಾಗಲೂ ದುಃಖ ಆಗುತ್ತೆ ಬಟ್ ದಯವಿಟ್ಟು ಯಾರೂ ಈ ಥರ ಕೆಲಸಕ್ಕೆ ಮಾಡೋಕ್ಕೆ ಹೋಗಬೇಡಿ ಓಕೆ ನೋವಿದೆ ಸಹಿಸ್ಕೊಳ್ಳಿ ನೋವು ಸಹಿಸ್ಕೋಬೇಕಾ ಸಹಿಸ್ಕೋಬೇಕಾದ್ರೆ ಒಂದು 30-60 ಹಾಕಿ ಅದರಲ್ಲಿ ಸ್ವಲ್ಪ ಮರ್ತೋಗ್ಬಿಡುತ್ತೆ ಅದು ಅದೇ ಗುಂಗಲ್ಲೇ ನೀವು ಮಾತಾಡ್ತಿರ್ತೀರ ಅದು ಬಿಟ್ಬಿಟ್ಟು ದಯವಿಟ್ಟು ಯಾರೂ ಕೂಡ ನೇಣಿಗೆ ಅದಕ್ಕೆ ಇದಕ್ಕೆ ಈ